ಬೆಳಗಾವಿಯಲ್ಲಿ ನಡೆದ ಡ್ಯಾನ್ಸ್ ಚಾಂಪಿಯನ್ಶಿಪ್ ಸ್ಪರ್ಧೆ ಸಮಾರಂಭ ಶ್ರೀ ಮಂಜುನಾಥ್ ಗಡ್ಡೆನವರ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮ ಜೀರ್ಗೆ ಹಾಲ್ ಜೆಎನ್ಎಂಸಿ ಕಾಂಪೌಂಡ್ನಲ್ಲಿ ಜರುಗಿತು. ಶಿವಂ ಪ್ರೊಡಕ್ಷನ್ ಅವರ ಸ್ಪಾನ್ಸರ್ಶಿಪ್ನಲ್ಲಿ ನಡೆದಂತಹ ಕಾರ್ಯಕ್ರಮ ನೋಡಲು ಜನಸಾಗರವೇ ಮೊಳಗಿತು. ಇದರಲ್ಲಿ ಎಲ್ಲಾ ಪ್ರತಿಭಾವಂತ ಡ್ಯಾನ್ಸರ್ಸ್ ಗಳಿಗೆ ಮುಂಬರುವ ಸೆನಿ ಹಾಗೂ ಆಲ್ಬಂ ಅವಕಾಶ ನೀಡುವುದರ ಜೊತೆಗೆ ಎಲ್ಲರಿಗೂ ನೆನಪಿನ ಕಾಣಿಕೆ ನೀಡಲಾಯಿತು. ಮೊದಲನೇ ಬಹುಮಾನ 25,000 ಶಾಂತಲಾ ನಾಟ್ಯಾಲಯ, ದ್ವಿತೀಯ ಬಹುಮಾನವಾಗಿ 15,000 ಎಸ್ ಜೈವಿ ಡ್ಯಾನ್ಸ್ ಅಕಾಡೆಮಿ, ತೃತೀಯ ಬಹುಮಾನ 7,500 ಆರ್ಎಂಬಿ ಡ್ಯಾನ್ಸ್ ಅಕಾಡೆಮಿ. ಜೊತೆಗೆ 20ಕ್ಕಿಂತ ಹೆಚ್ಚು ಸ್ಪರ್ಧಾಳುಗಳು ಸ್ಪರ್ಧಿಸಿದ್ದು ಬೃಹತ್ ಕಾರ್ಯಕ್ರಮ ಜರುಗಿತು. ಇದರ ನಡುವೆ ಲಕ್ಷ್ಯ ಫೌಂಡೇಶನ್ ವತಿಯಿಂದ ಶ್ರೀ ಮೌನೇಶ್ ಕೋತದಾರ್ ಹಾಗೂ ಶ್ರೀಮತಿ ಆಶಾ ಮೌನೇಶ್ ಕೋತದಾರ್ ಇವರ ವತಿಯಿಂದ ವನಿತಾ ವಿದ್ಯಾಲಯ ಇಲ್ಲಿಯ ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಯುವ ಹುಮ್ಮಸ್ಸು ಬೆಳೆಯುವ ಸಲುವಾಗಿ ಪಠ್ಯಪುಸ್ತಕಗಳನ್ನು ನೀಡಲಾಯಿತು. ತದನಂತರ ಚಾಂಪಿಯನ್ ಮೂವಿ ಟ್ರೇಲರ್ ಶಿವಂ ಪ್ರೊಡಕ್ಷನ್ ಶಿವಾನಂದ್ ನೀಲನ್ನವರ್ ಅವರ ನೇತೃತ್ವದಲ್ಲಿ ಹಾಗೂ ಚಾಂಪಿಯನ್ ಚಿತ್ರದ ನಾಯಕ ನಟ ಸಚಿನ್ ದನ್ವಾಲ್ ಇವರ ನೇತೃತ್ವದಲ್ಲಿ ಡಿಂಗರ್ ಬಿಲ್ಲಿ ಗೀತೆ ಪ್ರದರ್ಶಿಸಲಾಯಿತು. ಒಟ್ಟಾರೆ ಈ ಡ್ಯಾನ್ಸ್ ಚಾಂಪಿಯನ್ಶಿಪ್ ಕಾರ್ಯಕ್ರಮವಂತೂ ತುಂಬಾ ಮನೋರಂಜನೆ ಮೂಡಿಸಿ ಪ್ರೇಕ್ಷಕರ ಮನಗೆದ್ದಿದ್ದು ನಿಜ. ಶ್ರೀ ಶರಣ್ ಕುಮಾರ್ ಹೂಗಾರ್, ಶ್ರೀಮತಿ ರಾಜಶ್ರೀ ಹೂಗಾರ್, ಶಕ್ತಿ ಅರ್ಸಲಿ, ಪ್ರವೀಣ್ ನಗನೂರಿ, ಮಂಜುಳಾ ಗುಪ್ತಾ, ಆರ್ ವಿ ಬಾಬು ಜೂನಿಯರ್, ಉಪೇಂದ್ರ, ಚೇತನ್ ಪಟೇಲ್, ನೀಲೇಶ ಮಡಲ್ಗಿ, ಪ್ರೀತಮ್ ಕಲ್ಮನಿ, ಪ್ರೀತಿ ಅನಂತಾಚೆ, ರೋಹನ್ ಕಾಳೆ, ಪವನ್ ಕಾಳೆ, ಮಂಜುನಾಥ್ ಕೊಪ್ಪದ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಳಗಾವಿಯಿಂದ ಹುಕ್ಕೇರಿವರೆಗೆ, ಬೆಳಗಾವಿಯಿಂದ ಹುಬ್ಬಳ್ಳಿವರೆಗೆ, ಅದೇ ರೀತಿ ಇವಾಗ ನಮ್ಮ ಚಿತ್ರನಟ ಬೆಳಗಾವಿಯಿಂದ ಬೆಂಗಳೂರುವರೆಗೆ, ಇವಾಗ ಅವರು ಬೆಂಗಳೂರಲ್ಲಿರೋದು, ಅಲ್ಲಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಂಥ ಬ್ಯುಸಿ ಶೆಡ್ಯೂಲ್ದಲ್ಲಿ ಅವರು ಪ್ರಮೋಷನ್ ಮಾಡ್ತಿದ್ದಾರೆ, ಅದನ್ನೆಲ್ಲ ಬಿಟ್ಟು ಒಬ್ಬ ಫ್ರೆಂಡಿನ ಕರೆಗೆ, ಒಬ್ಬ ಫ್ರೆಂಡಿನ ಕರೆಗೆ ಎಲ್ಲ ಶೆಡ್ಯೂಲ್ ಅವ್ರದ್ದು ಚೇಂಜ್ ಮಾಡಿ ನಮ್ಮ ನಡುವೆ ಬಂದು ಕುಂತಿದ್ದಾರೆ. ಜೋರಾದ ಚಪ್ಪಾಳೆ. ಈ ನಾವೊಂದು ಡ್ಯಾನ್ಸ್ ಚಾಂಪಿಯನ್ಶಿಪ್ ಪ್ರೋಗ್ರಾಮ್ ಆಯೋಜಕರಾಗಿ ಯಾವಾಗ ಪ್ಲ್ಯಾನ್ ಮಾಡಿದ್ವಿ, ಆ ವೇಳೆ ಶಿವಂ ಪ್ರೊಡಕ್ಷನ್ ಮಾಲೀಕರಾದ ಶಿವಾನಂದ್ ಸರ್ ಕರೆದು ನಮಗೆ ಹೇಳಿದರು, ನಿಮ್ಗೇನು ಬೇಕು ಹೇಳಿ, ನಾನಿದ್ದೀನಿ, ಆದರೆ ಡ್ಯಾನ್ಸ್ ಕಾಂಪಿಟೇಷನ್ ಆಗಬೇಕು. ಇದರ ಹಿಂದೆ ಇದ್ದೆ ಅವರ ಉದ್ದೇಶ ಏನು ಗೊತ್ತಾ, ಇಲ್ಲಿಯ ಪ್ರತಿಭೆ ಜಗತ್ತಿನ ನಾನಾ ಮೂಲೆಗಳಲ್ಲಿ ಸೇರಬೇಕು ಎನ್ನುವ ಒಂದೇ ಒಂದು ಕನಸಿನ ಮುಖಾಂತರ ಅವರು ಸ್ವತಃ ಆಗಿ ಕರೆದು ನಮಗೆ ಹೇಳಿದ್ದಾರೆ, ನಿಮಗೇನಾದರೂ ಬೇಕಾದ್ರೆ ನಾನಿದ್ದೇನೆ, ಬಟ್ ಈ ಪ್ರೋಗ್ರಾಮ್ ಸಖತ್ತಾಗಲಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಪ್ರೋಗ್ರಾಮ್ ನೋಡ್ತಿದ್ದೇವೆ, ತುಂಬ ಸಖತ್ತಾಗಿ ಮೂಡಿ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಮತ್ತೋರ್ವ ನಮಗೆ ಬೆನ್ನೆಲುಬಾಗಿ ನಿಂತು ಮುದೋದಲ್ಲಿ ಕುಂತಿದ್ರು, ಅವರ ಗೆಳೆಯ ನಮಗೆ ಗೆಳೆಯ, ನಮ್ಮ ಗೆಳೆಯ ಅವರ ಗೆಳೆಯ, ಅದೇ ರೀತಿಯಾಗಿ ಅವರು ರೆಫರ್ ಮಾಡಿ ನಮ್ಮ ಶರಣ್ ಹುಗಾರ್ ಸರ್ ಅವ್ರಿಗೆ ಕಾಲ್ ಮಾಡಿ ಹೇಳಿ ನಂತರ ಒಂದೇ ಕಾಲ್ದಲ್ಲಿ ಇಮ್ಮಿಡಿಯೇಟ್ ನನ್ನ ಕರೆಸಿ ಇವ ಏನಾದರೂ ಈ ಪ್ರೋಗ್ರಾಮ್ಗೆ ಏನಾದರೂ ಬೇಕಾದರೆ ನಾನು ಬೆನ್ನೆಲುಬಾಗಿ ನಿನ್ನ ಹಿಂದೆ ನಿಂತಿದ್ದೇನೆ, ನಾನಿದ್ದೇನೆ, ನೀವು ಧೈರ್ಯವಾಗಿ ಪ್ರೋಗ್ರಾಮ್ ಮಾಡು ಅಂತ ಹೇಳಿ ನಮಗೆ ಮುದುವೆ ಕರೆದು ಒಂದು ಭರವಸೆ ನೀಡಿ ಇವತ್ತಿಗೆ ಈ ಕಾರ್ಯಕ್ರಮ ಜರುಗಲಿಕ್ಕೆ ಬಹಳ 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 ಅವರ ಒಂದು ಕಾರ್ಯರೂಪವಾಗಿದೆ. ಅದರ ಜೊತೆಗೆ ನಾವೆಲ್ಲ ತುಂಬ ಏನು ಒಂದು ರೀತಿಯಾಗಿ ಪ್ರೋಗ್ರಾಮ್ ಮಾಡ್ತಿದ್ವಿ, ಮತ್ತೆ ಎಲ್ಲೋ ನಡುಗಡೆ ಮಳೆ ಬರ್ತಾ ಇತ್ತು, ಆ ಮಳೆಗೆ ನಾವು ಕೂಡ ಒಂದು ಸ್ವಲ್ಪ ಪ್ರೋಗ್ರಾಮ್ ಆಗುತ್ತೋ ಇಲ್ವೋ, ಪರ್ಫಾರ್ಮರ್ ಬರ್ತಾರೋ ಇಲ್ವೋ, ಏನಾಗುತ್ತೆ ಅಂತ ಒಂದು ಭರವಸೆ ಎಲ್ಲೋ ಕುಂಠಿತವಾಗೋ ಕ್ಷಣದಲ್ಲಿ ನನ್ನ ಆತ್ಮೀಯ ಗೆಳೆಯ ಮೌನೇಶ್ ಪೋದ್ದಾರ್ ಅವರು ಬಂದು ಹೇಳಿದರು, ಏನು ಬೇಕಾದಾದರೂ ಆಗಲಿ, ಪ್ರೋಗ್ರಾಮ್ ಆಗಲಿ ಅಥವಾ ಆಗದೇ ಇರಲಿ, ಏನೆಲ್ಲ ಇಲ್ಲಿ ಎಷ್ಟು ಖರ್ಚು ವೆಚ್ಚಗಳಿದ್ರು ನಾನು ನಿನ್ನ ಜೊತೆ ಇದ್ದೀನಿ ಎಂದು ನನಗೆ ಪೂರಾ ಸಪೋರ್ಟ್ ಮಾಡಿದಾಗೆ ನನ್ನ ಆತ್ಮೀಯ ಗೆಳೆಯನಕ್ಕಾಗಿ ಮೌನೇಶ್ ಪೋದ್ದಾರ್ ಅವರಿಗೆ ಪ್ಲೀಸ್ ದಯವಿಟ್ಟು ಒಂದು ಚಪ್ಪಾಳೆ ಮೂಲಕ ಸಪೋರ್ಟ್ ಬೇಕಾಗಿದೆ. ಪ್ರವೀಣ್ ನಗನೂರಿ ಸರ್ ಅವರು ಹೇಳಿದರು, ಇದು ಏನೆಲ್ಲ ಶೂಟಿಂಗ್ ಇದೆ ಅದನ್ನು ನಾನು ಜವಾಬ್ದಾರಿ, ನಾನು ನೋಡ್ಕೋತೀನಿ. ಪ್ರತಿಯೊಬ್ಬರಿಗೆ ಮುಂದೆನೂ ಕೂಡ ಅವರು ಒಬ್ಬರು ಉದ್ಯಮಿ ಇರೋದ್ರಿಂದ ಮುಂದೆ ಎಲ್ಲ ನಾವು ಏನೆಲ್ಲ ಪ್ರಾಜೆಕ್ಟ್ ಇದೆ ನಾನು ನಿನ್ನ ಬೆನ್ನೆಲುಬಾಗಿ ನಿಲ್ತೇನೆ ಅಂತ ಅವರು ಭರವಸೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಮತ್ತೆ ನಮಗೆ ಕಿಡ್ಸ್, ನಮ್ದೊಂದು ಕಿಡ್ಸ್ ಜಾಬ್ ಇದೆ, ಕಿಡ್ಸ್ ಫಸ್ಟ್ ಜಾಬ್. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.